ನಮಸ್ಕಾರ ಸ್ನೇಹಿತರೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ ಇತ್ತೀಚೆಗೆ ಕಾಲ್ ಫಾರ್ಮ್ ಮಾಡಿದಂತಹ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಮತ್ತು ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ವಿಶೇಷವಾದಂತಹ ತರಬೇತಿಯನ್ನು ನೀಡುವಂತಹ ನಿಟ್ಟಿನಲ್ಲಿ ಸೆಪ್ಟೆಂಬರ್ ಆರನೇ ತಾರೀಕು ಬುಧವಾರದಿಂದ ಹೊಸ ಬ್ಯಾಚಸ್ಗಳು ಪ್ರಾರಂಭವಾಗ್ತಾಯಿವೆ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ ಸ್ಪೆಸಿಫಿಕ್ ಆಗಿ ಪ್ರಿಪೇರ್ ಮಾಡಬೇಕು ಅಂತ ಇರುವಂತಹ ಸೀರಿಯಸ್ ಆಕ್ಸ್ಪೀರಿಯನ್ಸ್ಗಳು ಅಮೋಘ ವರ್ಷ ಐ ಎ ಎಸ್ ಕೆ ಎಸ್ ಅಕಾಡೆಮಿಯ ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಈ ಬ್ಯಾಚಸ್ಗಳನ್ನು ಜಾಯಿನ್ ಆಗಿ ಅಡ್ಮಿಷನ್ ಆಗ್ಬೋದು ಅದೇ ರೀತಿಯಾಗಿ ನಿಮ್ಮ ಯಾವುದೇ ಕ್ವೆರೀಸ್ಗಳು ಇದ್ದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಎರಡು ಸಾವಿರದ ಹದಿನಾರನೇ ಇಸುವಿಯಲ್ಲಿ ರಾಷ್ಟ್ರೀಯ ಮಾನದಂಡಗಳ ಸಂಸ್ಥೆ ಅಥವಾ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸನ್ನು ಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಆ್ಯಕ್ಟನ್ನು ಅಥವಾ ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು ನಮಗೆಲ್ಲ ತಿಳಿದ ಹಾಗೆ ಈ ಆಭರಣ ಮತ್ತು ಇತರ ಕೆಲವೊಂದಿಷ್ಟು ವಿಶೇಷವಾದಂತಹ ವಸ್ತುಗಳನ್ನು ಅವುಗಳ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಷನನ್ನು ನೀಡುವಂತಹ ಮುಖ್ಯವಾದಂತಹ ಸಂಸ್ಥೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಎರಡು ಸಾವಿರದ ಹದಿನಾರರ ಬಿ ಐ ಎಸ್ ಆ್ಯಕ್ಟ್ನ ಅಡಿಯಲ್ಲಿ ಈ ರಾಷ್ಟ್ರೀಯ ಮಾನದಂಡಗಳ ಸಂಸ್ಥೆಯನ್ನು ಅಥವಾ ಬಿ ಐ ಎಸ್ ಸಂಸ್ಥೆಯನ್ನು ಜಾರಿಗೊಳಿಸಲಾಗಿತ್ತು ಸದ್ಯಕ್ಕೆ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನಮ್ಮ ಕೇಂದ್ರದ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಪ್ರಮುಖವಾದಂತಹ ಸಂಸ್ಥೆಯಾಗಿದೆ ಇದನ್ನು ಸ್ಥಾಪನೆಯಾದಂಥ ವರ್ಷ ಎರಡು ಸಾವಿರದ ಹದಿನಾರು ನೆನಪಿನಲ್ಲಿ ಇಟ್ಕೊಳ್ಳಿ ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ಡನ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ನಿಮ್ಮ ಆನ್ಸರ್ಗಳನ್ನು ಅನಿಸಿಕೆಗಳನ್ನು ಕಮೆಂಟ್ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಇವತ್ತಿನ ಪ್ರಶ್ನೆ ಇತ್ತೀಚೆಗೆ ಭೂಕಂಪ ಸಂಭವಿಸಿದಂತಹ ಈ ಕೆರ್ಮಾಡಿಕ್ ದ್ವೀಪಗಳು ಎಲ್ಲಿವೆ ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಆಪ್ಷನ್ ಎರಡು ಪೆಸಿಫಿಕ್ ಸಾಗರ ಆಪ್ಷನ್ ಮೂರು ದಕ್ಷಿಣ ಚೀನಾ ಸಮುದ್ರ ಅಥವಾ ಆಪ್ಷನ್ ನಾಲ್ಕು ಹಿಂದೂ ಮಹಾಸಾಗರ ಅಂತ ಇದೆ ಈ ಮ್ಯಾಪಿಂಗ್ ರಿಲೇಟ್ ಆದಂತಹ ಪ್ರಶ್ನೆ ಈ ಕೆರ್ಮಾಡಿಕ್ ಐಲ್ಯಾಂಡ್ಸ್ಗಳು ಎಲ್ಲಿವೆ ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿ ಮತ್ತು ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ತಿಳ್ಕೊಳ್ಳೋದಾದ್ರೆ ಸೀತಾಕಳಿ ಅನ್ನುವ ಹೆಸರಿನ ಈ ಜನಪದ ಕಲಾ ಪ್ರಕಾರದ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಮುಖ್ಯವಾಗಿ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತಹ ಈ ಒಂದು ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ ಕೇರಳಕ್ಕೆ ಸ್ಥಳೀಯವಾಗಿ ಪರ್ಫಾರ್ಮ್ ಮಾಡುವಂತಹ ಈ ಸೀತಾಕಳಿ ಅನ್ನುವ ಒಂದು ಕಲಾ ಪ್ರಕಾರವನ್ನು ಪೆರಿನಾಡ್ ಸೀತಾಕಳಿ ಸಂಘದಿಂದ ಕೇರಳದ ಹೊರಗಡೆ ಕೂಡ ಆಯೋಜನೆ ಮಾಡಲಾಗ್ತಾ ಇದೆ ಈ ಒಂದು ಪರ್ಫಾರ್ಮೆನ್ಸನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಸೀತಾಕಳಿ ಅನ್ನುವ ಹೆಸರಿನ ಜನಪದ ಕಲಾ ಪ್ರಕಾರ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಯಾವ ರೀತಿಯಾಗಿ ಕಥಕಳಿ ಅಂತ ನೀವೆಲ್ಲ ಕೇಳ್ಬೋದು ಕಥಕ್ಕಳಿ ಅನ್ನುವ ಒಂದು ಸಾಂಪ್ರದಾಯಿಕವಾದಂತಹ ನೃತ್ಯ ಪ್ರಕಾರವನ್ನು ಕೇರಳದಲ್ಲಿ ಪರ್ಫಾರ್ಮ್ ಮಾಡಲಾಗುತ್ತೆ ಅದೇ ರೀತಿಯಾಗಿ ನಾಟಕ ನಾಟಕದ ರೂಪದಲ್ಲಿ ಈ ಸೀತಾಕಳಿ ಅನ್ನುವ ಒಂದು ಕಲಾ ಪ್ರಕಾರವನ್ನು ಕೂಡ ಕೇರಳದ ರಾಜ್ಯದಲ್ಲಿ ಪರ್ಫಾಮ್ ಮಾಡಲಾಗುತ್ತದೆ ಮುಖ್ಯವಾಗಿ ಕೇರಳದ ಕೊಲ್ಲಂ ಜಿಲ್ಲೆಯ ಪೆರಿನಾಡ್ನಲ್ಲಿ ಹುಟ್ಟಿಕೊಂಡಂತಹ ವಿಶಿಷ್ಟವಾದಂತಹ ಜನಪದ ಕಲಾ ಪ್ರಕಾರವಾಗಿ ಈ ಸೀತಾಕಳಿ ಗುರುತಿಸ್ಕೊಳ್ತಾ ಇದ್ದು ಸುಮಾರು ನೂರ ಐವತ್ತು ವರ್ಷಗಳಿಂದ ಕೂಡ ಈ ವೇದಾರ್ ಮತ್ತು ಪುಲಯಾರ್ ಅನ್ನುವ ಈ ಕೇರಳಕ್ಕೆ ಸಂಬಂಧಪಟ್ಟಂತಹ ಸ್ಥಳೀಯ ಜನರಿಂದ ಸಮುದಾಯದಿಂದ ಈ ಸೀತಾಕಳಿಯನ್ನು ಪರ್ಫಾರ್ಮ್ ಮಾಡಲಾಗ್ತಾ ಇದೆ ಈ ಹೆಸರಿನಲ್ಲೇ ಸೂಚಿಸುವ ಹಾಗೆ ಸೀತಾಕಳಿ ಅನ್ನುವ ಈ ಒಂದು ನೃತ್ಯ ಅಥವಾ ಕಲಾ ಪ್ರಕಾರವನ್ನು ಮುಖ್ಯವಾಗಿ ಈ ಸೀತೆಯ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾದಂತಹ ಈ ರಾಮನೊಂದಿಗೆ ಕಾಡಿಗೆ ಹೋಗುವುದಾಗಿರ್ಬೋದು ಅಥವಾ ರಾವಣ ಅವಳನ್ನು ಹೊತ್ತೊಯ್ಯೋದಾಗಿರ್ಬೋದು ಈ ರೀತಿಯಾದಂತಹ ವಿಷಯಗಳನ್ನು ಅಂದರೆ ಒಟ್ಟಾರೆಯಾಗಿ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಥೀಮ್ಗಳನ್ನು ಆಧರಿಸಿ ಸೀತಾಕಳಿಯನ್ನು ಪರ್ಫಾರ್ಮ್ ಮಾಡಲಾಗುತ್ತೆ ಈ ಒಂದು ರಾಮಾಯಣದಲ್ಲಿ ಗುರುತಿಸಲಾಗುವಂತಹ ರಾಮ ಸೀತೆ ರಾವಣ ಹನುಮಂತ ಈ ರೀತಿಯಾದಂತಹ ಪಾತ್ರಗಳನ್ನು ಜೀವ ತುಂಬಿ ಪರ್ಫಾರ್ಮ್ ಮಾಡುವುದರೊಂದಿಗೆ ಈ ಸೀತಾಕಳಿ ಅನ್ನುವ ಜನಪದ ಕಲಾ ಪ್ರಕಾರವನ್ನು ಕೇರಳದಲ್ಲಿ ಪರ್ಫಾರ್ಮ್ ಮಾಡಲಾಗುತ್ತೆ ಸಾಮಾನ್ಯವಾಗಿ ಸುಗ್ಗಿ ಹಬ್ಬವಾದಂತಹ ಓಣಂನಲ್ಲಿ ಈ ಸೀತಾಕಳಿಯನ್ನು ಪರ್ಫಾಮ್ ಇದ್ದು ಈ ಕಥಕ್ಕಳಿಯಲ್ಲಿ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು ಸಾಂಪ್ರದಾಯಿಕವಾದಂತಹ ಒಂದು ಟ್ರೆಡಿಷನಲ್ ಆರ್ಟ್ ಫಾರ್ಮ್ ಅಂತ ನಾವು ಗುರುತಿಸ್ತೇವೆ ಕೇರಳದಲ್ಲಿ ಸೊ ಈ ಕೇರಳಕ್ಕೆ ಪ್ರಸಿದ್ಧವಾದಂತಹ ಕಥಕ್ಕಳಿಯಲ್ಲಿ ಗುರುತಿಸಲಾದಂತಹ ಮತ್ತು ಯಾವ ರೀತಿಯಾಗಿ ಕಾಸ್ಟ್ಯೂಮ್ಸ್ಗಳನ್ನು ಮತ್ತು ಈ ಒಂದು ಮೈಮೇಲಿನ ಬಣ್ಣವನ್ನು ಗ್ರೀನ್ ಆಗಿ ಗುರುತಿಸಲಾಗುತ್ತೆ ದೇವತೆಗಳ ಒಂದು ಬಣ್ಣವನ್ನು ಅದೇ ರೀತಿಯಾಗಿ ಈ ಸೀತಾಕಳಿಯಲ್ಲೂ ಕೂಡ ರಾಮ ಮತ್ತು ಲಕ್ಷ್ಮಣನ ಪಾತ್ರಗಳನ್ನು ಹಸಿರು ಬಣ್ಣದಿಂದ ಗುರುತಿಸಲಾಗುತ್ತದೆ ಅಥವಾ ಪೇಂಟಿಂಗನ್ನು ಮಾಡಿ ಈ ಒಂದು ಆರ್ಟನ್ನು ಪರ್ಫಾರ್ಮ್ ಮಾಡಲಾಗುತ್ತೆ ಪ್ರಸ್ತುತವಾಗಿ ಈ ಕೇರಳದಲ್ಲಿ ವಿಶೇಷವಾಗಿ ಈ ಸೀತಾಕಳಿಯನ್ನು ಪರ್ಫಾಮ್ ಮಾಡುವಂತಹ ಅಧಿಕೃತವಾಗಿ ನೋಂದಾಯಿಸಿಕೊಂಡಂತಹ ಒಂದೇ ಒಂದು ಸಂಸ್ಥೆ ಯಾವುದು ಅಂತಂದರೆ ಪೆರಿನಾಡ್ ಸೀತಾಕಳಿ ಸಂಘ ಅಂತ ಸೊ ಸದ್ಯಕ್ಕೆ ಇದು ಸಾಕಷ್ಟು ಕುಂಠಿತವಾಗ್ತಾ ಇರುವಂತಹ ನಶಿಸಿ ಹೋಗ್ತಾ ಇರುವಂತಹ ಒಂದು ಜನಪದ ನೃತ್ಯ ಪ್ರಕಾರ ಸಾರಿ ಕಲಾ ಪ್ರಕಾರವಾಗಿದ್ದು ಇದನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕೇರಳ ಸರ್ಕಾರದಿಂದ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ವೆರಿ ಇಂಪಾರ್ಟೆಂಟ್ ಸೀತಾಕಳಿ ಕಥಕಳಿ ಇವೆಲ್ಲ ಕೇರಳಕ್ಕೆ ಸಂಬಂಧಪಟ್ಟಂತಹ ಕಲಾ ಪ್ರಕಾರಗಳಾಗಿವೆ ಇನ್ನು ಮುಂದಿನ ಆರ್ಟಿಕಲ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಆರ್ಟಿಕಲ್ ಆಗಿದೆ ಕಾಂಟೆಕ್ಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ ಭಾರತದಲ್ಲಿ ಮೊದಲ ಬಾರಿಗೆ ಈ ಕೃತಕ ಬುದ್ಧಿಮತ್ತೆಯ ಆಧಾರದಿಂದ ಪ್ರಾರಂಭಿಸಲಾದಂತಹ ಶಾಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕೂಲನ್ನು ಕೇರಳದಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಒಂದು ಕೃತಕ ಬುದ್ಧಿಮತ್ತೆ ಆಧಾರದಿಂದ ಚಲಿಸುವಂತಹ ಅಥವಾ ನಡೆಸ್ತಾ ಇರುವಂತಹ ಸ್ಕೂಲ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ ಮೊದಲಿಗೆ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಕೇರಳ ರಾಜ್ಯದ ರಾಜಧಾನಿಯಾದಂತಹ ತಿರುವನಂತಪುರಂನಲ್ಲಿ ಶಾಂತಗಿರಿ ವಿದ್ಯಾಭವನದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತವಾದಂತಹ ಸ್ಕೂಲನ್ನು ಪ್ರಾರಂಭ ಮಾಡಲಾಗಿದೆ ಅನ್ನೋದು ನೋಟ್ ಮಾಡಿಟ್ಕೊಳ್ಳಿ ಅದೇ ರೀತಿಯಾಗಿ ಈ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಲರ್ನಿಂಗ್ ಇಂಜಿನ್ ಮತ್ತು ವೇದಿಕ್ ಇ ಸ್ಕೂಲ್ ಅನ್ನುವ ಈ ಎರಡು ಸಂಸ್ಥೆಗಳ ಸಹಯೋಗದಿಂದ ಕೇರಳದಲ್ಲಿ ಈ ರೀತಿಯಾದಂತಹ ಒಂದು ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಥವಾ ಶಾಲೆಯನ್ನು ಪ್ರಾರಂಭ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತರ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿಯೊಂದಿಗೆ ಅಲೈನ್ ಆಗುವಂತಹ ನಿಟ್ಟಿನಲ್ಲಿ ಮತ್ತು ನ್ಯಾಷನಲ್ ಸ್ಕೂಲ್ ಅಕ್ರೆಡಿಟೇಷನ್ ಸ್ಟ್ಯಾಂಡರ್ಡ್ಸ್ಗಳನ್ನು ಮೀಟ್ ಮಾಡುವಂತಹ ಉದ್ದೇಶದಿಂದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕೂಲ್ಸ್ಗಳನ್ನು ಡೆವಲಪ್ ಇದೆ ಅದೇ ರೀತಿಯಾಗಿ ಈ ವಿದ್ಯಾರ್ಥಿಗಳ ಅರಿವನ್ನು ಮತ್ತು ಅವರ ಅಂಡರ್ಸ್ಟ್ಯಾಂಡಿಂಗನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪ್ರಮುಖ ತಂತ್ರಜ್ಞಾನಗಳಾದಂತಹ ಮಷೀನ್ ಲರ್ನಿಂಗ್ ಆಗಿರ್ಬೋದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಆಗಿರ್ಬೋದು ಡೇಟಾ ಅನಾಲಿಸಿಸ್ ಆಗಿರ್ಬೋದು ಈ ರೀತಿಯಾದಂತಹ ವೈವಿಧ್ಯಮಯವಾದಂತಹ ತಂತ್ರಜ್ಞಾನವನ್ನು ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕೂಲ್ನಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ ಅದೇ ರೀತಿಯಾಗಿ ಸದ್ಯಕ್ಕೆ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ವಿವಿಧ ರೀತಿಯ ಸಬ್ಜೆಕ್ಟ್ಸ್ಗಳನ್ನು ಟೀಚ್ ಮಾಡುವಂತಹ ನಿಟ್ಟಿನಲ್ಲಿ ಈ ಶಿಕ್ಷಕರು ನೀಡುವಂತಹ ಮಾಹಿತಿಯನ್ನು ಪೂರೈಸುವಂತಹ ಮಾಧ್ಯಮವಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕೂಲ್ ಡೆವಲಪ್ ಮಾಡಲಾಗಿದೆ ಅಷ್ಟೇ ಅಲ್ಲದೆ ರೆಗ್ಯುಲರ್ ಆಗಿ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡುವುದಾಗಿರ್ಬೋದು ಆಪ್ಟಿಟ್ಯೂಡ್ ಟೆಸ್ಟ್ಗಳಾಗಿರ್ಬೋದು ಕರಿಯರ್ ಪ್ಲ್ಯಾನಿಂಗ್ ಆಗಿರ್ಬೋದು ಮೆಮರಿ ಟೆಕ್ನಿಕ್ಸ್ಗಳಾಗಿರ್ಬೋದು ಕೌನ್ಸೆಲಿಂಗ್ ಆಗಿರ್ಬೋದು ಈ ರೀತಿಯಾದಂತಹ ಸಾಕಷ್ಟು ವಿವಿಧ ರೀತಿಯ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಕಾರ್ಯಗಳನ್ನು ಕೂಡ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕೂಲ್ನಲ್ಲಿ ಪರ್ಫಾಮ್ ಮಾಡಲಾಗುವುದು ಅಂತ ಮೆನ್ಷನ್ ಮಾಡಲಾಗಿದೆ ಈ ಅಕಾಡೆಮಿಕ್ಸ್ಗಳನ್ನು ಹೊರತುಪಡಿಸಿ ಗ್ರೂಪ್ ಡಿಸ್ಕಷನ್ ಆಗಿರ್ಬೋದು ಅಥವಾ ಈ ಸ್ಕಿಲ್ ಲೈಕ್ ಇಂಟರ್ವ್ಯೂ ಟೆಕ್ನಿಕ್ಸ್ಗಳಾಗಿರ್ಬೋದು ಆ್ಯಪ್ಟಿಟ್ಯೂಡ್ ಆಗಿರ್ಬೋದು ಮ್ಯಾಥಮೆಟಿಕಲ್ ಪ್ರೊವೆಸ್ಸಸ್ ಆಗಿರ್ಬೋದು ರೈಟಿಂಗ್ ಫೈನ್ನೆಸ್ ಆಗಿರ್ಬೋದು ಅಂದರೆ ಬರಹದಲ್ಲಿ ಅವರ ಒಂದು ಇಂಪ್ರೂವ್ಮೆಂಟ್ಸ್ಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುವುದಾಗಿರ್ಬೋದು ಅಟಿಕ್ವಿಟಿಸ್ಗಳನ್ನು ಟೀಚ್ ಮಾಡುವುದಾಗಿರ್ಬೋದು ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಇಮೋಷ್ನಲ್ ವೆಲ್ ಬೀಯಿಂಗ್ ಆ್ಯಸ್ ವೆಲ್ ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಟೆಕ್ನಿಕ್ಸ್ ವಿಚ್ ಆರ್ ಗೋಯಿಂಗ್ ಟು ಬಿ ಟಾಟ್ ಇನ್ ದ ಎ ಐ ಸ್ಕೂಲ್ ನೆನಪಿಟ್ಕೊಳ್ಳಿ ಕೇರಳದಲ್ಲಿ ಮೊದಲ ಬಾರಿಗೆ ಈ ರೀತಿಯಾದಂಥ ಪ್ರಯೋಗವನ್ನು ಮಾಡಲಾಗಿದ್ದು ಕೃತಕ ಬುದ್ಧಿಮತ್ತೆಯ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಸ್ಕೂಲ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಈ ಸ್ಪರ್ಧಾತ್ಮಕ ಎಕ್ಸಾಮ್ಗಳಾದಂತಹ ಜೆ ಇ ನೀಟ್ ಕ್ಯೂಯೆಟ್ ಸ್ಕ್ಲ್ಯಾಟ್ ಜಿ ಮ್ಯಾಟ್ ಐ ಎಲ್ ಟಿ ಎಸ್ ಈ ರೀತಿಯಾದಂತಹ ಉನ್ನತ ಶಿಕ್ಷಣಕ್ಕೆ ಅವಕಾಶವನ್ನು ನೀಡಿಕೊಡುವಂತಹ ನಿಟ್ಟಿನಲ್ಲಿ ಮತ್ತು ವಿದೇಶಗಳ ಯುನಿವರ್ಸಿಟಿ ಅಥವಾ ವಿಶ್ವವಿದ್ಯಾನಿಲಯಗಳಲ್ಲಿ ಅಡ್ಮಿಷನನ್ನು ಪಡೆದುಕೊಳ್ಳುವಂತೆ ಸಹಕಾರವನ್ನು ನೀಡುವಂತಹ ನಿಟ್ಟಿನಲ್ಲಿ ಟ್ರೈನಿಂಗನ್ನು ನೀಡಲಾಗುವುದು ಅಂತ ಕೂಡ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕೂಲ್ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡಿಟ್ಕೊಳ್ಳಿ ಯಾವ ರೀತಿಯಾಗಿ ಶಿಕ್ಷಣದಲ್ಲಿ ಒಂದು ಕ್ರಾಂತಿಯನ್ನು ಮಾಡಲಿದೆ ಈ ಒಂದು ಆರ್ಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ನೀವು ಎಸ್ ಎಗಳಲ್ಲಾಗಿರ್ಬೋದು ಅಥವಾ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಮೇನ್ಸ್ ಆನ್ಸರ್ ರೈಟಿಂಗ್ನಲ್ಲಿ ಮೆನ್ಷನ್ ಮಾಡ್ಬೋದಾಗಿದೆ ಇನ್ನು ಮುಂದಿನ ಆರ್ಟಿಕಲ್ ಗ್ರೇಟ್ ಸ್ಕೀಮ್ ಬಗ್ಗೆ ಇದೆ ಮೊದಲಿಗೆ ಕಾಂಟೆಕ್ಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ಕೇಂದ್ರ ಜವಳಿ ಸಚಿವಾಲಯ ಅಂದರೆ ಟೆಕ್ಸ್ಟೈಲ್ ಮಿನಿಸ್ಟ್ರಿಯಿಂದ ಈ ಗ್ರೇಟ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಂತ ಕರೆಯಲಾಗುತ್ತೆ ಟೆಕ್ಸ್ನಿಕ್ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಂತಂದರೆ ಏನು ಅಂತ ಮೊದಲಿಗೆ ತಿಳಿದುಕೊಳ್ಳೋದಾದರೆ ಈ ಸೀಟ್ ಕವರ್ಗಳಾಗಿರ್ಬೋದು ಅಥವಾ ಈ ಆಟೋಮೊಬೈಲ್ಸ್ಗಳಲ್ಲಿ ಬಳಸಲಾಗುವಂತಹ ಏರ್ಕ್ರಾಫ್ಟ್ಗಳಲ್ಲಿ ರೈಲ್ವೇಸ್ಗಳಲ್ಲಿ ಶಿಪ್ ಬಿಲ್ಡಿಂಗ್ನಲ್ಲಿ ಬಳಸಲಾಗುವಂತಹ ನೈಲಾನ್ ಟೈರ್ ಕಾರ್ಡ್ ಫೈಬರ್ಸ್ ಆಗಿರ್ಬೋದು ಅಥವಾ ಸೀಟ್ ಕವರ್ ಫ್ಯಾಬ್ರಿಕ್ಸ್ ಆಗಿರ್ಬೋದು ಸೀಟ್ ಬೆಲ್ಟ್ಸ್ಗಳ ಒಂದು ಬಟ್ಟೆ ಆಗಿರ್ಬೋದು ಈ ಕ್ಯಾಬಿನ್ ಫಿಲ್ಟರ್ಸ್ಗಳಾಗಿರ್ಬೋದು ಟಫೆಡ್ ಕಾರ್ಪೆಟ್ಗಳಾಗಿರ್ಬೋದು ಹೆಲ್ಮೆಟ್ಸ್ಗಳಲ್ಲಿ ಬಳಸಲಾಗುವಂತಹ ವಿಶೇಷ ಒಂದು ಬಟ್ಟೆಗಳಾಗಿರ್ಬೋದು ಇನ್ಸುಲೇಷನ್ ಬೆಲ್ಟ್ಸ್ ಫೆಲ್ಟ್ಸ್ ಆಗಿರ್ಬೋದು ಸನ್ವೈಸರ್ಸ್ ಆಗಿರ್ಬೋದು ಆಟೋಮೊಬೈಲ್ಸ್ನಲ್ಲಿ ಬಳಸಲಾಗುವಂಥ ಈ ಥರ ಸನ್ ಬ್ಲೈಂಡ್ಸ್ ಹೆಡ್ಲೈನರ್ಸ್ ಆಗಿರ್ಬೋದು ಬ್ಯಾಗ್ಸ್ಗಳಾಗಿರ್ಬೋದು ಸೀಟ್ ಬೆಲ್ಟ್ ವೆಬ್ಬಿಂಗ್ ಆಗಿರ್ಬೋದು ನೀವೆಲ್ಲ ಗಮನಿಸಿದರೆ ಇವೆಲ್ಲ ಉತ್ಪನ್ನಗಳು ಅಥವಾ ಈ ಎಲ್ಲ ಮೇಲೆ ತೀರಿಸಲಾದಂತಹ ಉತ್ಪನ್ನಗಳನ್ನು ಬಳಸಲು ತಯಾರು ಮಾಡಲು ಬಳಸಲಾಗುವಂತಹ ವಿಶೇಷ ರೀತಿಯ ಒಂದು ಫ್ಯಾಬ್ರಿಕ್ ಅಥವಾ ಬಟ್ಟೆಯನ್ನು ಟೆಕ್ನಿಕಲ್ ಫ್ಯಾಬ್ರಿಕ್ ಅಂತ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂತ ಗುರುತಿಸಲಾಗುತ್ತದೆ ಸೊ ಈ ರೀತಿಯಾದಂತಹ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ಗಳನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರೋತ್ಸಾಹವನ್ನು ನೀಡುವಂತಹ ಉದ್ದೇಶದಿಂದ ಕೇಂದ್ರ ಜವಳಿ ಸಚಿವಾಲಯದಿಂದ ಗ್ರೇಟ್ ಅನ್ನುವ ಹೆಸರಿನ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ ಗ್ರೇಟ್ ಅಂತಂದರೆ ಗ್ರ್ಯಾಂಡ್ ಫಾರ್ ರಿಸರ್ಚ್ ಆ್ಯಂಡ್ ಆಂಟರ್ಪ್ರನರ್ಶಿಪ್ ಅಕ್ರಾಸ್ ಅಸ್ಪೈರಿಂಗ್ ಇನೋವೇಟರ್ಸ್ ಇನ್ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಂತ ಇದರ ಒಂದು ಫುಲ್ ಫಾರ್ಮ್ ಆಗಿದೆ ಹೆಸರಿನಲ್ಲಿ ಸೂಚಿಸುವ ಹಾಗೆ ಟೆಕ್ನಿಕಲ್ ಟೆಕ್ಸ್ಟೈಲ್ಸನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಟೆಕ್ಸ್ಟೈಲ್ ಮಿನಿಸ್ಟ್ರಿಯಿಂದ ಗ್ರೇಟ್ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಮುಖ್ಯವಾಗಿ ಈ ಆಂಟ್ರಪ್ರನರ್ ಅಥವಾ ಉದ್ಯಮಿಗಳಿಗೆ ಒಂದು ಯಾವುದೇ ರೀತಿಯಾದಂತಹ ಅನ್ನು ಅಥವಾ ಒಂದು ಸ್ಯಾಂಪಲನ್ನು ಡೆವಲಪ್ ಮಾಡುವುದರಿಂದ ಕೂಡ ಹಿಡಿದು ಈ ಕಮರ್ಷಿಯಲೈಸ್ ಆಗಿ ಅದನ್ನು ಅಂದರೆ ಆ ಒಂದು ಟೆಕ್ಸ್ಟೈಲನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಹಣದ ಸಹಾಯ ಆಗಿರ್ಬೋದು ಅಥವಾ ತರಬೇತಿಯ ಅಥವಾ ಮಾಹಿತಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದಂತಹ ನೆರವನ್ನು ನೀಡುವಂತಹ ಸ್ಕೀಮ್ ಗ್ರೇಟ್ ಅನ್ನುವ ಸ್ಕೀಮ್ ಆಗಿದೆ ಆಗಲೇ ತಿಳಿಸಿದ ಹಾಗೆ ಈ ಒಂದು ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ಗಳನ್ನು ಭಾರತದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉತ್ಪಾದನೆ ಮಾಡುವಂತಹ ಒಂದು ಸ್ಟಾರ್ಟಪ್ ಎಕೋಸಿಸ್ಟಮನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಸಾವಯವ ಅಥವಾ ಈ ಬಯೋಡಿಗ್ರೇಡೇಬಲ್ ಆದಂತಹ ಸುಸ್ಥಿರ ಬಟ್ಟೆಗಳನ್ನು ಅಥವಾ ಟೆಕ್ಸ್ಟೈಲ್ಸ್ಗಳನ್ನು ಡೆವಲಪ್ ಮಾಡುವುದು ಹೈ ಪರ್ಫಾರ್ಮೆನ್ಸ್ ಟೆಕ್ಸ್ಟೈಲ್ಗಳನ್ನು ಸ್ಪೆಷಾಲಿಟಿ ಫೈಬರ್ಸ್ಗಳನ್ನು ಸ್ಮಾರ್ಟ್ ಟೆಕ್ಸ್ಟೈಲ್ಸ್ಗಳನ್ನು ಭಾರತದಲ್ಲಿ ಡೆವಲಪ್ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಎಕ್ಸ್ಪೋರ್ಟನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಈ ಗ್ರೇಟ್ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ ಆಗಲೇ ತಿಳಿಸಿದ ಹಾಗೆ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ಗಳು ಅಂತಂದರೆ ಈ ಆಟೋಮೊಬೈಲ್ನಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ಕೆಲವೊಂದಿಷ್ಟು ಸೇಫ್ಟಿ ಇಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು ಈ ರೀತಿಯಾದಂತಹ ಕೆಲವೊಂದಿಷ್ಟು ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಈ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ಗಳನ್ನು ಅಥವಾ ವಿಶೇಷ ರೀತಿಯ ತಾಂತ್ರಿಕ ಬಟ್ಟೆಗಳನ್ನು ಬಳಸಲಾಗುತ್ತೆ ಆ ಬಟ್ಟೆಗಳನ್ನು ಭಾರತದಲ್ಲಿ ಉತ್ಪಾದನೆ ಮಾಡುವಂತಹ ಉದ್ದೇಶದಿಂದ ಪ್ರೋತ್ಸಾಹ ನೀಡುವಂತಹ ಸ್ಕೀಮ್ ಯಾವುದು ಅಂತಂದರೆ ಗ್ರೇಟ್ ಸ್ಕೀಮ್ ಆಗಿದೆ ಅಂತ ನೆನ್ ನೋಟ್ ಮಾಡಿ ಇಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ ಅಥವಾ ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್ನ ಅಡಿಯಲ್ಲಿ ಈ ಗ್ರೇಟ್ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ ನೋಟ್ ಮಾಡಿ ಇಟ್ಕೊಳ್ಳಿ ಇನ್ನು ಮುಂದಿನ ಆರ್ಟಿಕಲ್ ಕಲಿವೇಲಿ ಪಕ್ಷಿಧಾಮದ ಬಗ್ಗೆ ಇದೆ ಕಲಿವೇಲಿ ಪಕ್ಷಿಧಾಮ ಅಥವಾ ಈ ಒಂದು ಬರ್ಡ್ ಸ್ಯಾಂಕ್ಚುರಿ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಇತ್ತೀಚೆಗೆ ಇದು ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ತಮಿಳುನಾಡಿನ ಈ ಆಲಂಪಾರೈ ಕುಪ್ಪಂ ಮತ್ತು ಆಳಗನ್ ಕುಪ್ಪಂ ಮುಖ್ಯವಾಗಿ ಈ ಕಲಿವೇಲಿ ಪಕ್ಷಿಧಾಮದ ಸುತ್ತ ಇರುವಂತಹ ಪ್ರದೇಶಗಳಾಗಿವೆ ಈ ಪ್ರದೇಶಗಳಲ್ಲಿ ಮೀನುಗಾರಿಕೆಗೆ ಈ ಬಂದರೂವನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಪರ್ಮಿಷನನ್ನು ನೀಡಲಾಗಿತ್ತು ಆದರೆ ನಮ್ಮ ಕೇಂದ್ರ ಎನ್ ಜಿ ಟಿ ಅಥವಾ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನಿಂದ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯಿಂದ ಈ ಒಂದು ಪರ್ಮಿಷನನ್ನು ತಡೆ ಹಿಡಿಯಲಾಗಿದೆ ಅಥವಾ ಒಂದು ಸ್ಟೇ ಆರ್ಡರನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಕಲಿವೇಲಿ ಅನ್ನುವ ಪಕ್ಷಿಧಾಮ ಅಥವಾ ಬರ್ಡ್ ಸ್ಯಾಂಕ್ಚುರಿ ನ್ಯೂಸ್ನಲ್ಲಿರೋದರಿಂದ ತಮಿಳುನಾಡಿನ ಈ ಒಂದು ಪಕ್ಷಿಧಾಮದ ಕುರಿತಾದಂಥ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ ಮುಖ್ಯವಾಗಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ವ್ಯಾಪಿಸಿರುವಂತಹ ದೇಶದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಪುಲಿಕಾಟ್ ಸರೋವರ ಆಗಿದೆ ಅದರ ನಂತರ ಎರಡನೇ ಅತಿ ದೊಡ್ಡ ಉಪ್ಪಿನ ಸರೋವರ ಯಾವುದು ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ಕಲಿವೇಲಿ ಅನ್ನುವ ತಮಿಳುನಾಡಿನ ಪಕ್ಷಿಧಾಮ ಅಥವಾ ಸರೋವರ ಅಂತ ನೆನ್ಪಿಟ್ಕೊಳ್ಳಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ ಹದಿನೆಂಟರ ಅಡಿಯಲ್ಲಿ ತಮಿಳುನಾಡಿನ ಈ ವಿಲ್ಲುಪುರಂ ಜಿಲ್ಲಾಡಳಿತದಿಂದ ಈ ಕಲಿವೇಲಿ ಪಕ್ಷಿಧಾಮವನ್ನು ಆ ಒಂದು ಪ್ರದೇಶವನ್ನು ಪಕ್ಷಿಧಾಮ ಅಥವಾ ಬರ್ಡ್ ಸ್ಯಾಂಕ್ಚುರಿ ಅಂತ ಘೋಷಣೆ ಮಾಡಲಾಗಿತ್ತು ಎರಡು ಸಾವಿರದ ಒಂದರಿಂದ ಈ ಒಂದು ಪ್ರದೇಶವನ್ನು ಆರ್ದ್ರ ಭೂಮಿ ಅಥವಾ ವೆಟ್ ಲ್ಯಾಂಡ್ ಆಗಿ ರಿಸರ್ವ್ ಅಂತ ಅಂದರೆ ಈ ಒಂದು ಕಾಯ್ದಿರಿಸವಲಾದಂತಹ ಸಂರಕ್ಷಿತವಾದಂತಹ ಪ್ರದೇಶ ಅಂತ ಗುರುತಿಸಲಾಗುತ್ತೆ ಸಾಕಷ್ಟು ಪ್ರಜಾತಿಯ ವಿದೇಶದಿಂದ ವಲಸೆ ಬರುವಂತಹ ಪಕ್ಷಿಗಳಿಗೆ ಇದು ಒಂದು ವಿಶೇಷವಾದಂತಹ ಒಂದು ಭೂಮಿಯಾಗಿದ್ದು ಅಥವಾ ಒಂದು ಲ್ಯಾಂಡ್ ಆಗಿದ್ದು ಕಪ್ಪು ಬಾಲದ ಗಾರ್ಡ್ವಿಡ್ಸ್ ಆಗಿರ್ಬೋದು ಯುರೇಷಿಯನ್ ಕರ್ಲ್ಸ್ ಆಗಿರ್ಬೋದು ವೈಟ್ ಸ್ಟೋರ್ಕ್ ಆಗಿರ್ಬೋದು ರಫ್ ಆ್ಯಂಡ್ ಡಬ್ಲಿನ್ ಸೇರಿದಂತೆ ಮಧ್ಯ ಏಷ್ಯಾ ಮತ್ತು ಸೈಬೀರಿಯಾದಿಂದ ಈ ಕೋಲ್ಡ್ ಸಬಾರ್ಕ್ಟಿಕ್ ಪ್ರದೇಶದಿಂದ ಕೂಡ ಸಾಕಷ್ಟು ದೂರದಿಂದ ವಲಸೆ ಬರುವಂತಹ ಹಕ್ಕಿಗಳನ್ನು ನಾವು ಈ ಕಲಿವೇಲಿ ಪಕ್ಷಿಧಾಮದಲ್ಲಿ ಕಾಣಬಹುದಾಗಿದೆ ಮುಖ್ಯವಾಗಿ ಆಹಾರವನ್ನು ಅರಸಿಕೊಂಡಾಗಿರ್ಬೋದು ಅಥವಾ ರೀಪ್ರೊಡಕ್ಷನ್ ಮಾಡುವಂತಹ ಉದ್ದೇಶದಿಂದ ಈ ಒಂದು ಕಲಿವೇಲಿ ಪಕ್ಷಿಧಾಮದಲ್ಲಿ ಈ ವಿಶೇಷ ಜಾತಿಯ ಪ್ರಜಾತಿಗಳು ವಾರ್ಷಿಕವಾಗಿ ಅಥವಾ ಪ್ರತಿ ವರ್ಷ ವಲಸೆ ಬರ್ತಾ ಇರ್ತವೆ ಓ ಸೊ ನೆನಪಿಟ್ಕೊಳ್ಳಿ ಕಲಿವೇಲಿ ಪಕ್ಷಿಧಾಮ ಎಲ್ಲಿದೆ ಅಂತಂದರೆ ತಮಿಳುನಾಡಿನಲ್ಲಿದೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಮತ್ತೊಮ್ಮೆ ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋದಾದರೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸೀತಾಕಳಿ ಜನಪದ ನೃತ್ಯವನ್ನು ಪ್ರಧಾನವಾಗಿ ಅಭ್ಯಾಸ ಮಾಡಲಾಗುತ್ತೆ ಪ್ರ್ಯಾಕ್ಟೀಸ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ ಸೀತಾಕಳಿ ಕಥಕ್ಕಳಿ ಇವೆಲ್ಲ ಎಲ್ಲಿದೆ ಅಂತಂದರೆ ಕೇರಳದಲ್ಲಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಆಪ್ಷನ್ ಫೋರ್ ಕೇರಳ ಇಸ್ ರೈಟ್ ಆನ್ಸರ್ ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ ಭಾರತದಲ್ಲಿ ಮೊದಲ ಕೃತಕ ಬುದ್ಧಿಮತ್ತೆ ಶಾಲೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕೂಲನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ದೆಹಲಿ ಆಪ್ಷನ್ ಎರಡು ಮಹಾರಾಷ್ಟ್ರ ಆಪ್ಷನ್ ಮೂರು ಕರ್ನಾಟಕ ಅಥವಾ ಆಪ್ಷನ್ ನಾಲ್ಕು ಕೇರಳ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಕೇರಳದಲ್ಲಿ ಮೊದಲ ಬಾರಿಗೆ ಈ ಕೃತಕ ಬುದ್ಧಿಮತ್ತೆ ಆಧಾರಿತವಾದಂತಹ ಶಾಲೆಯನ್ನು ಸ್ಥಾಪಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ವಲಯವನ್ನು ಬೆಂಬಲಿಸುವಂತಹ ಉದ್ದೇಶದಿಂದ ಸರ್ಕಾರದಿಂದ ಗ್ರೇಟ್ ಅನ್ನುವ ಹೆಸರಿನ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಎಮ್ ಎಸ್ ಎಮ್ ಇ ವಲಯ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಸೆಕ್ಟರ್ ಆಪ್ಷನ್ ಎರಡು ಚಲನಚಿತ್ರ ಉದ್ಯಮ ಅಥವಾ ಫಿಲ್ಮ್ ಇಂಡಸ್ಟ್ರಿ ಆಪ್ಷನ್ ಮೂರು ಜವಳಿ ವಲಯ ಅಥವಾ ಆಪ್ಷನ್ ನಾಲ್ಕು ಬಾಹ್ಯಾಕಾಶ ವಲಯ ಸ್ಪೇಸ್ ಸೆಕ್ಟರ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಮೂರು ಟೆಕ್ಸ್ಟೈಲ್ ಸೆಕ್ಟರ್ ಅಥವಾ ಜವಳಿ ವಲಯಕ್ಕೆ ಸಂಬಂಧಪಟ್ಟಂತೆ ಈ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಥವಾ ತಾಂತ್ರಿಕ ಬಟ್ಟೆಗಳನ್ನು ಬೆ ಡೆವಲಪ್ ಮಾಡುವಂತಹ ಉದ್ದೇಶದಿಂದ ಈ ಗ್ರೇಟ್ ಅನ್ನುವ ಸ್ಕೀಮನ್ನು ಸರ್ಕಾರದಿಂದ ಲಾಂಚ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ವಿ ಈ ಆರ್ಟಿಕಲ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಗ್ರೇಟ್ ಅಂತಂತಂದರೆ ಹೆಸರಿನಲ್ಲೇ ಸೂಚಿಸುವ ಹಾಗೆ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ಗಳನ್ನು ಡೆವಲಪ್ ಮಾಡುವಂತಹ ಗ್ರ್ಯಾಂಟ್ ಫಾರ್ ರಿಸರ್ಚ್ ಆ್ಯಂಡ್ ಅಂಟರ್ಪ್ರನರ್ಶಿಪ್ ಅಕ್ರಾಸ್ ಅಸ್ಪೈರಿಂಗ್ ಇನ್ನೋವೇಟರ್ಸ್ ಇನ್ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಂತ ಗ್ರೇಟ್ ಸ್ಕೀಮನ್ನು ಈ ಜವಳಿ ಸಚಿವಾಲಯದಿಂದ ಲಾಂಚ್ ಮಾಡಲಾಗಿದೆ ಮುಖ್ಯವಾಗಿ ಈ ಆಟೋಮೊಬೈಲ್ಸ್ಗಳಲ್ಲಿ ಬಳಸಲಾಗುವಂತಹ ಅಥವಾ ಇತರ ಸೇಫ್ಟಿ ಇಕ್ವಿಪ್ಮೆಂಟ್ಸ್ಗಳಲ್ಲಿ ಬಳಸಲಾಗುವಂತಹ ಬಟ್ಟೆಯನ್ನು ಅಥವಾ ತಂತ್ರಿ ತಾಂತ್ರಿಕ ಬಟ್ಟೆ ಅಥವಾ ಫ್ಯಾಬ್ರಿಕ್ ಅಂತ ಕರೆಯಲಾಗುತ್ತೆ ಟೆಕ್ಸ್ಟೈಲ್ ಅಂತ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂತ ಸೊ ಏರ್ಕ್ರಾಫ್ಟ್ಗಳಲ್ಲಿ ರೈಲ್ವೇಸ್ಗಳಲ್ಲಿ ಶಿಪ್ ಬಿಲ್ಡಿಂಗ್ನಲ್ಲಿ ಬಳಸಲಾಗುವಂತಹ ವಿಶೇಷ ರೀತಿಯಾದಂತಹ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ಗಳನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಈ ಗ್ರೇಟ್ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತರ ಈ ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಸನ್ನ ಅಡಿಯಲ್ಲಿ ಮಿಷನ್ನ ಅಡಿಯಲ್ಲಿ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಕಲಿವೇಲಿ ಪಕ್ಷಿಧಾಮ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ಆಂಧ್ರ ಪ್ರದೇಶ್ ಆಪ್ಷನ್ ಎರಡು ತಮಿಳುನಾಡು ಆಪ್ಷನ್ ಮೂರು ಒಡಿಶಾ ಅಥವಾ ಆಪ್ಷನ್ ನಾಲ್ಕು ಕೇರಳ ಅಂತ ಇದ್ದು ಸರಿಯಾದಂಥ ಉತ್ತರ ಏನು ಅಂತಂದರೆ ತಮಿಳುನಾಡಿನಲ್ಲಿ ಈ ಕಲಿವೇಲಿ ಪಕ್ಷಿಧಾಮ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಷ್ಟೇ ಅಲ್ಲದೆ ಪುಲಿಕಾಟ್ ಸರೋವರದ ನಂತರ ಎರಡನೇ ಅತಿ ಉ ದೊಡ್ಡ ಉಪ್ಪು ನೀರಿನ ಸರೋವರ ಕಲಿವೇಲಿ ಪಕ್ಷಿಧಾಮ ಅಥವಾ ಪಕ್ಷಿ ಕಲಿವೇಲಿ సరోవరా అంత నా అండర్స్టాండ్ మాకుప్షన్ టూ తమిళనాడు ఈస్ రైట్ ఆన్సర్ సో దాట్ వాస్ ఆల్ అబౌట్ టుడేస్ డీస్కషన్ ఈ కంటెంట నిమ్మెల్ ఫ్రెండ్స్ జోషేర్ మి థ్యాంక్ యూ సో మచ్ ఫార్ జాయినింగ్ ద డిస్కషన్ హవ్ అ నైస్ డే